ಸಿಎಂ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪನವರು ರಾಜೀನಾಮೆ ಹೇಳಿಕೆ ಕೊಟ್ಟರು. ಈ ವಿಚಾರ ಶಾಸಕರುಗಳ ಹೇಳಿಕೆ ಪಕ್ಷದ ಹಿತದೃಷ್ಟಿಯಿಂದ ಒಳಿತಲ್ಲ. ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದು ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರು ಮಾಡಿರುವಂತಹ ಟ್ವೀಟ್. ಅದು ಅವರ ಅನಿಸಿಕೆಯನ್ನ ಟ್ವೀಟ್ ಮೂಲಕ ಅವರು ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಅವರು ಅನಿಸಿದ್ದನ್ನ ಶೇರ್ ಮಾಡಿಕೊಂಡಿದ್ದಾರೆ, ತಮ್ಮ ಅನಿಸಿಕೆ. ಅದು ಕೆಲವರ ಅಭಿಪ್ರಾಯಗಳು ಎಲ್ಲಾ ಶಾಸಕರ ಅಭಿಪ್ರಾಯಗಳಾಗಲ್ಲ. ನಮ್ಮ ಅಭಿಪ್ರಾಯ ಆಲಿಸೋದಕ್ಕೆ ವರಿಷ್ಠರು ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಕಳೆದ ಮೂರು ದಿನದಿಂದ ಮಾಧ್ಯಮದಲ್ಲಿ ಬರುತ್ತಿರುವಂತಹ ಹೇಳಿಕೆಗಳು ಪಕ್ಷದ ಹಿತದೃಷ್ಟಿಯಿಂದ ಒಳಿತಲ್ಲ. ಈ ಅಭಿಪ್ರಾಯಗಳೇ ಎಲ್ಲಾ ಶಾಸಕರ ಕಾರ್ಯಕರ್ತರ ಅಭಿಪ್ರಾಯ ಆಗೋದಿಲ್ಲ. ನಮ್ಮ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮುಂದೆ ಹೇಳಲು ಸಾಧ್ಯವಿಲ್ಲವಾದ್ದರಿಂದ ಪಕ್ಷದ ವರಿಷ್ಠರು ಅಭಿಪ್ರಾಯ ಆಲಿಸೋದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಅಟ್ ದಿ ರೇಟ್ ಆಫ್ ನಳಿನ್ ಕುಮಾರ್ ಕಟೀಲ್, ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಮತ್ತು ಸಿ ಟಿ ರವಿ ಬಿಜೆಪಿ ಅವರಿಬ್ಬರನ್ನು ಕೂಡ ಟ್ಯಾಗ್ ಮಾಡಿ ನಳಿನ್ ಕುಮಾರ್ ಕಟೀಲ್ ಕಾರ್ಕಳದ ಶಾಸಕರು ಒಂದು ಟ್ವೀಟ್ ಹಾಕಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಕೃಷ್ಣ. ಗುಡ್ ಆಫ್ಟರ್ನೂನ್ ಹರೀಶ್. ಯಾಕೋ ಇದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪ್ರಕರಣ ಕಾಣಿಸ್ತಾ ಇದೆ? ಹೌದು ಹರೀಶ್, ಇದು ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳಿಲ್ಲ. ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ರೇಣುಕಾಚಾರ್ಯ ಅವರು ಏನು ಸಹಿ ಸಂಗ್ರಹಕ್ಕೆ ಮುಂದಾಗಿದ್ರು, ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಶಾಸಕರಾಗಿರ್ತಕ್ಕಂತ ಸುನೀಲ್ ಕುಮಾರ್ ಕಾರ್ಕಳ ಅವರು ಒಂದು ಕೌಂಟರ್ ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರೊಬ್ಬರದೇ ಹೇಳಿಕೆ ಅಲ್ಲ, ಎಲ್ಲಾ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವರು ಒಂದು ಹೇಳಿಕೆ ಎಲ್ಲಾ ಪಕ್ಷದ ಕಾರ್ಯಕರ್ತ ಅಂದ್ರೆ ಪಕ್ಷದಲ್ಲಿರ್ತಕ್ಕಂತ ಕಾರ್ಯಕರ್ತರಾಗಿರ್ಬೋದು, ಎಲ್ಲಾ ಶಾಸಕರ ಅಭಿಪ್ರಾಯವಾಗಿರುವುದಿಲ್ಲ, ಅವರ ಅಭಿಪ್ರಾಯ ಕೂಡ ಬೇರೆ ಬೇರೆ ಆಗಿರುತ್ತೆ. ಹೀಗಾಗಿ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ನೀವು ಒಂದು ವೇದಿಕೆಯನ್ನ ಸಿದ್ಧ ಮಾಡಿ ಒಂದು ಆಗ್ರಹವನ್ನ ಈ ಮೂಲಕವಾಗಿ ಟ್ವಿಟರ್ ನಲ್ಲಿ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಅದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸಿ ಟಿ ರವಿ ಅವರಿಗೆ ಒಂದು ಟ್ಯಾಗ್ ಅನ್ನ ಮಾಡಿ ಒಂದು ಆಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಹಿಂದೆ ಸುನೀಲ್ ಕುಮಾರ್ ಕಾರ್ಕಳ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ರು. ಏನಂತಂದ್ರೆ ತಮ್ಮ ಸಮಸ್ಯೆಗಳನ್ನ ಆಲಿಸುವಂತ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಯಡಿಯೂರಪ್ಪನವರು ಕೇಳ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀರಿ ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ರು. ಅದಾದ ಬಳಿಕವಾಗಿ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಈಗ ಮತ್ತೆ ಈಗ ಯಡಿಯೂರಪ್ಪನವರ ಆಪ್ತ ಬಳಗಕ್ಕೆ ಒಂದು ಕೌಂಟರ್ನ ಕೊಡುವಂತದ್ದು ಮತ್ತೆ ತಿರುಗೇಟು ಕೊಡುವಂತ ಒಂದು ಕೆಲಸವನ್ನ ಸುನೀಲ್ ಕುಮಾರ್ ಕಾರ್ಕಳ ಅವರು ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಪಕ್ಷದ ವೇದಿಕೆಯನ್ನ ಮಾಡಿ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಒಂದಷ್ಟು ಅಭಿಪ್ರಾಯವನ್ನ ಪಕ್ಷದ ವರಿಷ್ಠರಿಗೆ ಹೇಳ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಆಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು ಸುನೀಲ್ ಕುಮಾರ್ ಅವರ ಕಾರ್ಕಳ ಅವರ ನಿಲುವಾಗಿದೆ ಅನ್ನುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಸುನೀಲ್ ಕುಮಾರ್ ಅವರ ಕಾರ್ಕಳ ಅವರ ಏನು ಒತ್ತಾಯ ಇದೆ, ಆ ಒಂದು ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯುವುದಕ್ಕೆ ಮುಂದಾಗ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮಾಡಿಸಿದೆ. ಆದ್ರೆ ಒಂದಂತೂ ಸತ್ಯ, ರಾಜ್ಯ ಬಿಜೆಪಿಯಲ್ಲಿ ಮಾತ್ರ ಎಷ್ಟೇ ಮುಖ್ಯಮಂತ್ರಿಗಳು ಹೇಳಿದ್ರು ಆಗಿರ್ಬೋದು, ರಾಜ್ಯಾಧ್ಯಕ್ಷರು ಹೇಳಿದ್ರು ಕೂಡ, ಶಾಸಕರು ಮಾತ್ರ ತಮ್ಮ ಹೇಳಿಕೆಗಳನ್ನ ನಿಲ್ಲಿಸ್ತಾ ಇಲ್ಲ, ಮತ್ತೆ ಮತ್ತೆ ಮುಂದುವರಿಸ್ತಾ ಇದೆ. ಮೆಸೇಜ್ ಪಾಸ್ ಮಾಡಿದ್ದಾರೆ ಅನಿಸ್ತಾ ಇದೆ ಸುನೀಲ್ ಕುಮಾರ್ ಅವರು. ಹರೀಶ್, ಪ್ರಮುಖವಾಗಿ ಇದನ್ನ ಸ್ವತಃ ಮುಖ್ಯಮಂತ್ರಿಗಳ ಆಪ್ತ ಬಣ ಏನಿದೆ ಅವರಿಗೆ ಒಂದು ಸಂದೇಶ ರವಾನೆ ಮಾಡಿದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಪ್ರಮುಖವಾಗಿ ನಿನ್ನೆ ಮಾತಾಡಿದಂತ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ಸಹಿ ಸಂಗ್ರಹವನ್ನ ಮಾಡೋದ್ರ ಮೂಲಕ ಅಂದ್ರೆ ಯಡಿಯೂರಪ್ಪರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು, ಈ ಒಂದು ನಿಟ್ಟಿನಲ್ಲಿ 65ಕ್ಕೂ ಹೆಚ್ಚು ಜನ ಶಾಸಕರು ನಾವಿದ್ದೇವೆ ಅವ್ರ ಪರವಾಗಿ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಕಳಿಸ್ತೀವಿ ಅನ್ನೋದು ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಅಭಿಪ್ರಾಯ ಅವ್ರ ಜೊತೆ ಅಭಿಪ್ರಾಯ ಹಂಚ್ಕೊಳ್ಳೋದಿಲ್ಲ, ಅಂದ್ರೆ ಅವ್ರ ಪರವಾಗಿ ನಾವಿಲ್ಲ ಅನ್ನೋ ಒಂದು ಸಂದೇಶವನ್ನ ಈ ಮೂಲಕವಾಗಿ ಸುನೀಲ್ ಕುಮಾರ್ ಕಾರ್ಕಳ ಅವರು ಕಳಿಸ್ಕೊಟ್ಟಿರುವಂತದ್ದು. ಅದು ನೇರವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಂದ್ರೆ ನಾವು ನಿಮ್ಮ ಪರವಾಗಿ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಯಡಿಯೂರಪ್ಪನವ್ರಿಗಾಗಿರ್ಬೋದು ಮತ್ತೆ ಹೈಕಮಾಂಡ್ ಕಳಿಸಿಕೊಳ್ಳುವ ಒಂದು ಕೆಲಸವನ್ನ ಮಾಡಿದ್ರೆ ಅಂದ್ರೆ ನಮ್ಮ ಅಭಿಪ್ರಾಯವನ್ನು ಕೂಡ ಕೇಳಿ ನಾವೇನ್ ಹೇಳ್ತೀವಿ ಅನ್ನೋದನ್ನ ಕೇಳಿ ಅದಾದ್ಮೇಲೆ ತೀರ್ಮಾನವನ್ನ ಮಾಡಿ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಕಾರ್ಕಳದ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರು ಮಾಡಿದಂತಹ ಟ್ವೀಟ್. ಅವರು ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದಾರೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲೂ, ಎಲ್ಲರಿಗೂ ಅರ್ಥ ಆಗಲಿ ಅಂತ. ಲೆಟ್ ಸಿ ಇದರ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಕಾದ್ ನೋಡೋಣ. ಅಫ್ಕೋರ್ಸ್ ಬಿಜೆಪಿಯಲ್ಲಿ